ಓಂ ಶಾಂತಿ. ಮುರುಳಿ ದಿನಾಂಕ 14/6/2021. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ಯಾವಾಗ ಈ ಹಳೆಯ ಜಗತ್ತಿನಿಂದ ಬೇಹದ್ದಿನ ವೈರಾಗಿಗಳಾಗುತ್ತೀರಾ, ಆಗ ಪರಮಾತ್ಮ ತಂದೆಯ ಜೊತೆ ಜೊತೆಗೆ ಹೋಗಲು ಸಾಧ್ಯ ಆಗುತ್ತದೆ. ಪ್ರಶ್ನೆ: ಭಗವಂತ ಸಮರ್ಥ ಆಗಿದ್ದರೂ ಕೂಡ ಅವರು ರಚನೆ ಮಾಡಿರುವ ಈ ಯಜ್ಞದಲ್ಲಿ ಏಕೆ ವಿಘ್ನಗಳು ಬರುತ್ತದೆ? ಉತ್ತರ: ಏಕೆಂದರೆ ರಾವಣ ಪರಮಾತ್ಮ ತಂದೆಗಿಂತ ತೀಕ್ಷ್ಣ ಆಗಿದ್ದಾನೆ. ಯಾವಾಗ ರಾವಣನ ರಾಜ್ಯವನ್ನು ರಾವಣನಿಂದ ಕಿತ್ತುಕೊಳ್ಳಲಾಗುತ್ತದೆಯೋ ಆಗ ರಾವಣ ಅವಶ್ಯವಾಗಿ ವಿಘ್ನವನ್ನು ಹಾಕುತ್ತಾನೆ. ಯಜ್ಞದ ಆರಂಭದಿಂದ ನಾಟಕದ ಅನುಸಾರ ಯಜ್ಞದಲ್ಲಿ ವಿಘ್ನಗಳು ಬರುತ್ತಾ ಇದೆ. ಇನ್ನೂ ಅನೇಕ ವಿಘ್ನಗಳು ಯಜ್ಞದಲ್ಲಿ ಬಂದೇ ಬರುತ್ತದೆ. ಈ ಪತಿತ ಜಗತ್ತಿನಿಂದ ನಾವು ಪಾವನ ಜಗತ್ತಿಗೆ ಟ್ರಾನ್ಸ್ಫರ್ ಆಗುತ್ತಿದ್ದೇವೆ. ನಾವೀಗ ಪತಿತ ಜಗತ್ತಿನಿಂದ ಪಾವನ ಜಗತ್ತಿಗೆ ಟ್ರಾನ್ಸ್ಫರ್ ಆಗುತ್ತಿದ್ದೇವೆ. ಅಂದ ಮೇಲೆ ಅವಶ್ಯವಾಗಿ ಪತಿತ ಮನುಷ್ಯರು ವಿಘ್ನವನ್ನು ಹಾಕುತ್ತಾರೆ. ಗೀತೆ: ಓ ದೂರದ ಪ್ರಯಾಣಿಕನೇ, ಈ ಸೃಷ್ಟಿಗೆ ಬಾ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಗೀತೆಯ ಲೈನನ್ನು ಕೇಳಿದಿರಿ. ಹೇಗೆ ವೇದ ಶಾಸ್ತ್ರ ಮುಂತಾದದ್ದರ ಮೂಲಕ ಭಕ್ತಿಯನ್ನು ಮಾಡುವ ಮಾರ್ಗ ಗೊತ್ತಾಗುತ್ತದೆ. ವೇದ ಶಾಸ್ತ್ರ ಮುಂತಾದದ್ದು ಭಕ್ತಿಯ ಮಾರ್ಗವನ್ನು ತೋರಿಸುತ್ತದೆ. ಅದೇ ರೀತಿ ಗೀತೆಗಳು ಕೂಡ ಸ್ವಲ್ಪ ಮಾರ್ಗವನ್ನು ತೋರಿಸುತ್ತದೆ ಅನ್ನುವುದು ಜನರಿಗೆ ಗೊತ್ತಿಲ್ಲ. ಶಾಸ್ತ್ರದ ಕಥೆಯನ್ನು ಕೇಳುವುದು ಅದು ಕನರಸ ಆಗಿದೆ. ಈಗ ಮಕ್ಕಳಿಗೆ ಗೊತ್ತಿದೆ ದೂರದೇಶದ ಪ್ರಯಾಣಿಕ ಎಂದು ಯಾರಿಗೆ ಕರೆಯಲಾಗುತ್ತದೆ ಎಂದು. ಆತ್ಮಕ್ಕೆ ಗೊತ್ತಿದೆ ನಾವು ಕೂಡ ದೂರದ ಪ್ರಯಾಣಿಕರಾಗಿದ್ದೇವೆ. ನಮ್ಮ ಮನೆ ಶಾಂತಿಧಾಮ ಆಗಿದೆ. ಮನುಷ್ಯರಿಗೆ ಈ ಮಾತು ಗೊತ್ತಿಲ್ಲ. ಯಾರಿಗೆ ನಾವು ಶಾಂತಿಧಾಮದ ನಿವಾಸಿಗಳು ಅನ್ನುವುದು ಗೊತ್ತಿಲ್ಲವೋ ಅವರಿಗೆ ಏನೂ ಕೂಡ ಗೊತ್ತಿಲ್ಲ. ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಸೃಷ್ಟಿ ಚಕ್ರದ ಬಗ್ಗೆ ಕೂಡ ಯಾರೂ ತಿಳಿದುಕೊಂಡಿಲ್ಲ. ಈಗ ಆತ್ಮಕ್ಕೆ ಗೊತ್ತಿದೆ. ಶಿವತಂದೆ ಹೇಳುತ್ತಿದ್ದಾರೆ, ನಾನು ಸ್ವಲ್ಪ ಸಮಯಕ್ಕೋಸ್ಕರ ಜೀವಾತ್ಮ ಆಗುತ್ತೇನೆ ಎಂದು. ನೀವು ಸದಾ ಜೀವಾತ್ಮರಾಗಿ ಇರುತ್ತೀರಾ? ನಾನು ಕೇವಲ ಸಂಗಮ ಯುಗದಲ್ಲಿ ಸ್ವಲ್ಪ ಸಮಯಕ್ಕೋಸ್ಕರ ಜೀವಾತ್ಮ ಆಗುತ್ತೇನೆ, ಆದರೆ ನಿಮ್ಮಂತೆ ನಾನು ಜೀವಾತ್ಮ ಆಗುವುದಿಲ್ಲ. ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ನನ್ನ ಪರಿಚಯವನ್ನು ನಾನು ನೀಡುತ್ತೇನೆ. ನನ್ನ ಪರಿಚಯವನ್ನು ನೀಡುವುದಕ್ಕೋಸ್ಕರ ಈ ಜೀವದಲ್ಲಿ ನಾನು ಪ್ರವೇಶವನ್ನು ಮಾಡುತ್ತೇನೆ. ಇಲ್ಲದೇ ಇದ್ದರೆ ನಿಮಗೆ ನಾನು ಹೇಗೆ ಪರಿಚಯವನ್ನು ನೀಡಲು ಸಾಧ್ಯ ಎಂದು ತಂದೆ ಕೇಳುತ್ತಾರೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಆತ್ಮಿಕ ತಂದೆ ಒಬ್ಬರೇ ಆಗಿದ್ದಾರೆ. ಅವರಿಗೆ ಶಿವತಂದೆ ಅಥವಾ ಭಗವಂತ ಎಂದು ಕರೆಯಲಾಗುತ್ತದೆ. ಬೇರೆ ಯಾರಿಗೂ ಕೂಡ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ. ಇಲ್ಲಿ ಪವಿತ್ರತೆಯ ಬಂಧನ ಇದೆ. ಬಹಳ ದೊಡ್ಡ ಬಂಧನ ಅಂದರೆ ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳುವುದು. ನಾವು ದೂರದ ಪ್ರಯಾಣಿಕರಾಗಿದ್ದೇವೆ. ದೂರದ ಪ್ರಯಾಣಿಕ ಪರಮಾತ್ಮ ತಂದೆ ಕೂಡ ಆಗಿದ್ದಾರೆ. ದೂರದ ಪ್ರಯಾಣಿಕ ಆಗಿರುವ ಪತಿತ ಪಾವನ ತಂದೆಯನ್ನು ಭಕ್ತಿ ಮಾರ್ಗದಲ್ಲಿ ನೆನಪು ಮಾಡುತ್ತೇವೆ. ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ, ನಾನು ಎಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಯಾರನ್ನು ಈ ಸೃಷ್ಟಿಯಲ್ಲಿ ಬಿಟ್ಟು ಹೋಗುವುದಿಲ್ಲ. ಎಲ್ಲರೂ ವಾಪಸ್ ಮನೆಗೆ ಹೋಗಲೇಬೇಕು. ಪ್ರಳಯ ಅಂತೂ ಆಗುವುದಿಲ್ಲ. ಭಾರತ ದೇಶ ಸದಾ ಇರುತ್ತದೆ. ಭಾರತ ದೇಶದ ವಿನಾಶ ಎಂದೂ ಆಗುವುದಿಲ್ಲ. ಸತ್ಯುಗದ ಆದಿಯಲ್ಲಿ ಕೇವಲ ಭಾರತ ದೇಶ ಮಾತ್ರ ಇರುತ್ತದೆ. ಕಲ್ಪದ ಸಂಗಮ ಯುಗದಲ್ಲಿ ಯಾವಾಗ ಪರಮಾತ್ಮ ತಂದೆ ಬರುತ್ತಾರೋ ಆಗ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಬೇಕಾಗುತ್ತದೆ. ಉಳಿದ ಎಲ್ಲಾ ಧರ್ಮಗಳ ವಿನಾಶ ಆಗುತ್ತದೆ. ಈಗ ನೀವು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಲು ಪರಮಾತ್ಮ ತಂದೆಗೆ ಸಹಯೋಗವನ್ನು ನೀಡುತ್ತಿದ್ದೀರಾ. ಅಂದ ಮೇಲೆ ಗೀತೆಯನ್ನು ಕೇಳಿದಿರಿ. ನೀವು ಹೇಳುತ್ತೀರಾ, ಬಾಬಾ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗಿ ಎಂದು. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಈಗ ನಿಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ. ನಾನು ಹೇಗೆ ಜೊತೆಗೆ ಕರೆದುಕೊಂಡು ಹೋಗುತ್ತೇನೋ ಆ ರೀತಿ ಬೇರೆ ಯಾರೂ ಕರೆದುಕೊಂಡು ಹೋಗಲು ಸಾಧ್ಯ ಇಲ್ಲ. ಎಲ್ಲಿಯವರೆಗೂ ನಿಮಗೆ ಈ ಹಳೆಯ ಜಗತ್ತಿನ ಬಗ್ಗೆ ವೈರಾಗ್ಯ ಬರುವುದಿಲ್ಲವೋ ಅಲ್ಲಿಯವರೆಗೂ
ನೀವು ತಂದೆಯ ಜೊತೆಗೆ ಹೋಗಲು ಸಾಧ್ಯ ಇಲ್ಲ. ಹೊಸ ಮನೆ ನಿರ್ಮಾಣ ಆದ ತಕ್ಷಣ ಹಳೆಯ ಮನೆಯಿಂದ ಮನಸ್ಸು ದೂರ ಆಗಿ ಬಿಡುತ್ತದೆ. ಈಗ ನಿಮಗೆ ಗೊತ್ತಿದೆ, ಈ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ. ಈಗ ನಾವು ಹೊಸ ಜಗತ್ತಿಗೆ ಹೋಗಬೇಕು. ಎಲ್ಲಿಯವರೆಗೂ ನಾವು ಸತೋಪ್ರಧಾನ ಆಗುವುದಿಲ್ಲ, ಅಲ್ಲಿಯವರೆಗೂ ಸತೋಪ್ರಧಾನ ದೇವಿ ದೇವತೆ ಆಗಲು ಸಾಧ್ಯ ಇಲ್ಲ. ಆದ್ದರಿಂದ ಪರಮಾತ್ಮ ತಂದೆ ಬಾರಿ ಬಾರಿಗೂ ತಿಳಿಸುತ್ತಾರೆ, ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ. ಸದ್ಗತಿಯನ್ನು ನೀಡುವಂತಹ ದೂರದ ಪ್ರಯಾಣಿಕ ಒಬ್ಬ ಪರಮಾತ್ಮ ತಂದೆ ಅವರು ಈಗ ಈ ಸೃಷ್ಟಿಗೆ ಬಂದಿದ್ದಾರೆ. ಪರಮಾತ್ಮ ತಂದೆಯ ಬಗ್ಗೆ ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಪರಮಾತ್ಮ ತಂದೆ ಸರ್ವವ್ಯಾಪಿ ಆಗಿದ್ದಾರೆ ಎಂದು ಜನ ಹೇಳಿಬಿಡುತ್ತಾರೆ. ಈಗ ಮಕ್ಕಳಾದ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪರಮಾತ್ಮ ತಂದೆಯ ಬಗ್ಗೆ ತಿಳಿದುಕೊಂಡಿದ್ದೀರಾ. ಈಗ ನಿಮಗೆ ಗೊತ್ತಿದೆ, ನಾವು ಶಿವತಂದೆಗೆ ಸಂತಾನರಾಗಿದ್ದೇವೆ. ಶಿವತಂದೆ ಈಗ ಈ ಎಲ್ಲ ಜ್ಞಾನದ ಮಾತನ್ನು ನಮಗೆ ತಿಳಿಸುತ್ತಿದ್ದಾರೆ. ಈಗ ನಾವು ಶಿವತಂದೆಯ ಬಳಿ ಹೋಗುತ್ತಿದ್ದೇವೆ ಅನ್ನುವುದು ನಮಗೆ ಗೊತ್ತಿದೆ. ನಾವೀಗ ಬಾಪ್ತಾದರವರ ಬಳಿ ಹೋಗುತ್ತಿದ್ದೇವೆ ಅನ್ನುವುದು ನಮಗೆ ಗೊತ್ತಿದೆ. ಬಾಪ್ತಾದರವರ ಬಳಿ ಹೋಗುತ್ತೇವೆ ಅಂದ ಮೇಲೆ ಇದು ಒಂದು ಫ್ಯಾಮಿಲಿ ಆಯಿತು, ಇದು ಈಶ್ವರನ ಕುಟುಂಬ ಆಗಿದೆ. ಲೌಕಿಕ ಜಗತ್ತಿನಲ್ಲಿ ಯಾರಿಗಾದರೂ ಬಹಳಷ್ಟು ಜನ ಮಕ್ಕಳು ಇದ್ದರೆ ಅವರದ್ದೇ ಒಂದು ದೊಡ್ಡ ಸೇನೆ ಆಗಿ ಬಿಡುತ್ತದೆ. ಇಲ್ಲಿ ಶಿವತಂದೆಗೆ ಎಷ್ಟೊಂದು ಜನ ಮಕ್ಕಳಿದ್ದಾರೆ, ಇಷ್ಟೆಲ್ಲ ಬ್ರಹ್ಮ ಕುಮಾರ್ ಕುಮಾರಿಯರು ಸೋದರ ಸೋದರಿಯರಾಗಿದ್ದಾರೆ ಅಂದ ಮೇಲೆ ಇದು ಕೂಡ ಒಂದು ದೊಡ್ಡ ಸೇನೆ ಆಗಿದೆ. ಬ್ರಹ್ಮ ಕುಮಾರ್ ಕುಮಾರಿಯರಿಗೆ ಗೊತ್ತಿದೆ, ಬೇಹದ್ದಿನ ತಂದೆಯಿಂದ ನಾವೀಗ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಶಾಸ್ತ್ರದಲ್ಲಿ ತೋರಿಸುತ್ತಾರೆ, ಪಾಂಡವರು ಮತ್ತು ಕೌರವರು ಆಟವನ್ನು ಆಡಿದರು, ಆಗ ರಾಜ್ಯವನ್ನೇ ಪಣಕ್ಕೆ ಇಟ್ಟರು, ಅಂದರೆ ರಾಜ್ಯವನ್ನೇ ಬೆಟ್ಟಿಂಗ್ನಲ್ಲಿ ಇಟ್ಟರು ಎಂದು. ಈಗ ಕೌರವರ ರಾಜ್ಯವೂ ಇಲ್ಲ, ಪಾಂಡವರ ರಾಜ್ಯವೂ ಇಲ್ಲ, ಈಗ ಕಿರೀಟ ಮುಂತಾದದ್ದು ಇಲ್ಲ. ಪಾಂಡವರನ್ನು ನಗರದಿಂದ ಹೊರಗಡೆ ಕಳಿಸಿದರು. ಪಾಂಡವರು ಊರನ್ನು ಬಿಟ್ಟು ಹೋಗಬೇಕಾಯಿತು. ಅವರು ನಗರವನ್ನು ಬಿಟ್ಟು ಹೋಗುವಾಗ ಆಯುಧಗಳನ್ನು ಮುಚ್ಚಿ ಇಟ್ಟರು ಎಂದು ಹೇಳುತ್ತಾರೆ. ಇದೆಲ್ಲ ದಂತಕಥೆಯಾಗಿದೆ. ಪಾಂಡವರ ರಾಜ್ಯವೂ ಇಲ್ಲ, ಕೌರವರ ರಾಜ್ಯವೂ ಇಲ್ಲ. ಪಾಂಡವರು ಮತ್ತು ಕೌರವರು ಪರಸ್ಪರ ಯುದ್ಧವನ್ನು ಮಾಡುವುದಿಲ್ಲ, ರಾಜರು ಪರಸ್ಪರ ಯುದ್ಧವನ್ನು ಮಾಡುತ್ತಾರೆ. ಪಾಂಡವರು ಮತ್ತು ಕೌರವರು ಪರಸ್ಪರ ಸೋದರ ಸೋದರರಾಗಿದ್ದಾರೆ. ಕೌರವರು ಮತ್ತು ಯಾದವರು ಯುದ್ಧವನ್ನು ಮಾಡುತ್ತಾರೆ. ಇನ್ನು ಪಾಂಡವರು ಕೌರವರು ಪರಸ್ಪರ ಸೋದರ ಸೋದರರಾಗಿದ್ದಾರೆ ಅಂದ ಮೇಲೆ ಸೋದರ ಸೋದರರನ್ನು ಹೇಗೆ ಸಾಯಿಸಲು ಸಾಧ್ಯ? ಶಾಸ್ತ್ರದಲ್ಲಿ ತೋರಿಸುತ್ತಾರೆ, ಪಾಂಡವರು ಕೌರವರು ಯುದ್ಧವನ್ನು ಮಾಡಿದರು ಎಂದು. ನಂತರ 5 ಜನ ಪಾಂಡವರು ಉಳಿದರು ಮತ್ತು 1 ನಾಯಿ ಉಳಿಯಿತು ಎಂದು. ಅವರು ಕೂಡ ಪರ್ವತವನ್ನು ಹತ್ತುತ್ತ ಕರಗಿ ಹೋದರು ಎಂದು ಹೇಳುತ್ತಾರೆ. ಅವರು ಕರಗಿ ಹೋದರು ಅಂದರೆ ಅಲ್ಲಿಗೆ ಆಟವೇ ಸಮಾಪ್ತಿಯಾದಂತೆ. ರಾಜಯೋಗಕ್ಕೆ ಏನೂ ಅರ್ಥ ಅಲ್ಲಿ ಗೊತ್ತಾಗಲಿಲ್ಲ ತಾನೆ. ರಾಜಯೋಗವನ್ನು ಕಲಿತ ನಂತರ ಏನೂ ಪ್ರಾಪ್ತಿ ಸಿಗಲಿಲ್ಲ ಎಂದು ಆ ಕಥೆಯನ್ನು ಕೇಳಿದಾಗ ಅರ್ಥ ಆಗುತ್ತದೆ. ಈಗ ಮಕ್ಕಳಿಗೆ ಗೊತ್ತಿದೆ, ಪರಮಾತ್ಮ ತಂದೆ ಕಲ್ಪ ಕಲ್ಪದಲ್ಲೂ ಬಂದು ಒಂದು ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ಎಲ್ಲರೂ ಕೂಗಿ ಕರೆಯುತ್ತಾರೆ, ಪತಿತ ಪಾವನ ತಂದೆ ಬಂದು ಪತಿತರನ್ನು ಪಾವನ ಮಾಡಿ ಎಂದು. ಸತ್ಯುಗದಲ್ಲಿ ಸೂರ್ಯವಂಶಿ ರಾಜಧಾನಿ ಇರುತ್ತದೆ. ಬ್ರಹ್ಮನ ಮೂಲಕ ಸೂರ್ಯವಂಶಿ ರಾಜಧಾನಿಯ ಸ್ಥಾಪನೆ ಆಗುತ್ತಾ ಇದೆ. ಬ್ರಹ್ಮನ ಮೂಲಕ ವಿಷ್ಣುಪುರಿಯ ಸ್ಥಾಪನೆ ಆಗುತ್ತಾ ಇದೆ. ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ತಂದೆಯ ಆದೇಶದಂತೆ ನಡೆಯಬೇಕು. ಕಮಲ ಪುಷ್ಪ ಸಮಾನ ಪವಿತ್ರರಾಗಿ ಇರಬೇಕು. ಕನ್ಯರಿಗೆ ಎಂದೂ ಕೂಡ ಈ ರೀತಿ ಹೇಳುವುದಿಲ್ಲ, ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಕಮಲ ಪುಷ್ಪದ ಸಮಾನ ಇರಿ ಎಂದು. ಏಕೆಂದರೆ ಕನ್ಯರು ಪವಿತ್ರರಾಗಿದ್ದಾರೆ. ಗೃಹಸ್ಥದಲ್ಲಿ ಇದ್ದು ಕಮಲ ಪುಷ್ಪದ ಸಮಾನ ಇರಬೇಕು ಎಂದು ಗೃಹಸ್ಥಿಗಳಿಗೆ ಹೇಳಲಾಗುತ್ತದೆ. ಕುಮಾರರು ಮತ್ತು ಕುಮಾರಿಯರು ಈಗ ಮದುವೆಯನ್ನು ಮಾಡಿಕೊಳ್ಳಬಾರದು. ನೀವು ಮದುವೆಯನ್ನು ಮಾಡಿಕೊಂಡರೆ ನೀವು ಕೂಡ ಗೃಹಸ್ಥಿ ಆಗಿ ಬಿಡುತ್ತೀರ. ಗಂಧರ್ವ ವಿವಾಹವನ್ನು ಮಾಡಿಕೊಂಡಿರುವ ಕೆಲವು ಆತ್ಮರ ಹೆಸರೂ ಕೂಡ ಇದೆ. ಕನ್ಯರಿಗೆ ಮನೆಯಲ್ಲಿ ಬಹಳಷ್ಟು ಹೊಡೆಯುತ್ತಾರೆ, ಆಗ ಅವರನ್ನು ರಕ್ಷಣೆ ಮಾಡಲು ಅಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ಗಂಧರ್ವ ವಿವಾಹವನ್ನು ಮಾಡಿಸಲಾಗುತ್ತದೆ. ವಾಸ್ತವದಲ್ಲಿ ಹೊಡೆದರೂ ಕೂಡ ಸಹನೆ ಮಾಡಿಕೊಳ್ಳಬೇಕು. ವಾಸ್ತವದಲ್ಲಿ ಕನ್ಯರು ಮನೆಯವರು ಹೊಡೆದರೂ ಕೂಡ ಸಹನೆ ಮಾಡಿಕೊಳ್ಳಬೇಕು, ಆದರೆ ಅದರ್ ಕುಮಾರಿ ಆಗಬಾರದು. ಬಾಲ ಬ್ರಹ್ಮಚಾರಿಗಳ ಹೆಸರಂತೂ ಬಹಳಷ್ಟು ಪ್ರಸಿದ್ಧ ಆಗಿದೆ. ಮದುವೆಯನ್ನು ಮಾಡಿಕೊಂಡರೆ ಹಾಫ್ ಪಾರ್ಟ್ನರ್ ಆಗಿ ಬಿಡುತ್ತೀರಾ, ಅರ್ಧಾಂಗಿ ಆಗಿ ಬಿಡುತ್ತೀರಾ.
ಕುಮಾರರಿಗೆ ನೀವು ಪವಿತ್ರರಾಗಿ ಇರಬೇಕು ಎಂದು ಹೇಳಲಾಗುತ್ತದೆ. ಗೃಹಸ್ಥ ವ್ಯವಹಾರದಲ್ಲಿ ಇರುವವರಿಗೆ ಹೇಳಲಾಗುತ್ತದೆ, ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಇರಬೇಕು ಎಂದು. ಗೃಹಸ್ಥದಲ್ಲಿ ಇರುವವರಿಗೆ ಪವಿತ್ರರಾಗಿ ಇರುವುದು ಕಷ್ಟ ಎಂದು ಅನುಭವ ಆಗುತ್ತದೆ. ಮದುವೆಯನ್ನೇ ಮಾಡಿಕೊಳ್ಳದೇ ಇದ್ದರೆ ಬಂಧನವೇ ಇರುವುದಿಲ್ಲ. ಕನ್ಯೆಯರು ಲೌಕಿಕ ಶಿಕ್ಷಣವನ್ನು ಓದಬೇಕು ಮತ್ತು ಈ ಜ್ಞಾನದಲ್ಲಿ ಬಹಳಷ್ಟು ಪಕ್ಕ ಆಗಿರಬೇಕು. ಈ ಜ್ಞಾನದಲ್ಲಿ ಪಕ್ಕ ಆಗಿ ಶಕ್ತಿಶಾಲಿ ಆಗಬೇಕು. ಯಾರು ಬಹಳ ಸಣ್ಣ ವಯಸ್ಸಿನ ಕುಮಾರಿಯರಾಗಿದ್ದಾರೋ, ಯಾರು ಮೈನರ್ ಆಗಿದ್ದಾರೋ, ಅವರನ್ನು ನಾವು ಸೆಂಟರ್ನಲ್ಲಿ ಇಟ್ಟುಕೊಳ್ಳಲು ಸಾಧ್ಯ ಇಲ್ಲ. ಅವರು ತಮ್ಮ ಮನೆಯಲ್ಲೇ ಇದ್ದು ಈ ಜ್ಞಾನದ ಶಿಕ್ಷಣವನ್ನು ಕಲಿಯಬಹುದು. ಒಂದು ವೇಳೆ ಅವರ ಲೌಕಿಕ ತಂದೆ ತಾಯಿ ಜ್ಞಾನ ಮಾರ್ಗದಂತೆ ನಡೆಯುತ್ತಿದ್ದರೆ ಸಣ್ಣ ಕುಮಾರಿಯರನ್ನು ಕೂಡ ಸೆಂಟರ್ನಲ್ಲಿ ಇಟ್ಟುಕೊಳ್ಳಬಹುದು. ಇದು ಶಾಲೆಗೆ ಶಾಲೆಯೂ ಹೌದು, ಮನೆ ಅಂದರೆ ಮನೆ ಕೂಡ ಹೌದು, ಇದು ಸತ್ಸಂಗ ಅಂದರೆ ಸತ್ಸಂಗ ಕೂಡ ಹೌದು. ಸತ್ಯ ಅಂದರೆ ಒಬ್ಬ ತಂದೆ ಆಗಿದ್ದಾರೆ. ಆ ಪರಮಾತ್ಮ ತಂದೆಗೆ ಓ ದೂರದ ಪ್ರಯಾಣಿಕ ಎಂದು ಕರೆಯಲಾಗುತ್ತದೆ. ಆತ್ಮ ಈಗ ಸುಂದರ ಆಗುತ್ತದೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಪ್ರಯಾಣಿಕ ಆಗಿರುವ ನಾನು ಸದಾ ಸುಂದರ ಆಗಿ ಇರುತ್ತೇನೆ, ನಾನು ಸದಾ ಪವಿತ್ರ ಆಗಿ ಇರುತ್ತೇನೆ, ನಾನು ಸದಾ ಪವಿತ್ರ ಆತ್ಮನಾಗಿ ಇರುತ್ತೇನೆ, ನಾನು ಪರಮ ಪವಿತ್ರ ಆಗಿದ್ದೇನೆ ಎಂದು ತಂದೆ ಹೇಳುತ್ತಾರೆ. ನಾನು ಬಂದು ಎಲ್ಲ ಆತ್ಮರನ್ನು ಪವಿತ್ರರನ್ನಾಗಿ ಮಾಡುತ್ತೇನೆ, ಸುಂದರರನ್ನಾಗಿ ಮಾಡುತ್ತೇನೆ. ಬೇರೆ ಯಾರೂ ಕೂಡ ಇಂತಹ ಪ್ರಯಾಣಿಕರು ಜಗತ್ತಿನಲ್ಲಿ ಇಲ್ಲ. ಅನ್ಯರನ್ನು ಸುಂದರರನ್ನಾಗಿ ಮಾಡುವ, ಪವಿತ್ರರನ್ನಾಗಿ ಮಾಡುವ ಪ್ರಯಾಣಿಕರು ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ. ಪರಮಾತ್ಮ ತಂದೆ ಒಬ್ಬರೇ ಎಲ್ಲರನ್ನು ಸುಂದರ ಮಾಡುವ, ಪವಿತ್ರ ಮಾಡುವ ಪ್ರಯಾಣಿಕ ಆಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಬಂದಿರುವುದೇ ರಾವಣ ರಾಜ್ಯದಲ್ಲಿ. ಈ ಶರೀರ ಕೂಡ ಪರ ಶರೀರ ಆಗಿದೆ. ಆತ್ಮರಾದ ನೀವು ಹೇಳುತ್ತೀರಾ ಇದು ನನ್ನ ಶರೀರ ಎಂದು. ಪರಮಾತ್ಮ ತಂದೆ ಹೇಳುತ್ತಾರೆ, ಇದು ನನ್ನ ಶರೀರ ಅಲ್ಲ, ಇದು ಈ ಬ್ರಹ್ಮ ತಂದೆಯ ಶರೀರ ಆಗಿದೆ. ಈ ಪತಿತ ಶರೀರ ನನ್ನ ಶರೀರ ಅಲ್ಲ, ನಾನು ಈ ಸೃಷ್ಟಿಗೆ ಬರುವುದೇ ಈ ಬ್ರಹ್ಮ ತಂದೆಯ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ. ಈ ಬ್ರಹ್ಮ ತಂದೆ ಬಹಳಷ್ಟು ಜನ್ಮವನ್ನು ಪಡೆದುಕೊಂಡು ಅಂತಿಮ ಜನ್ಮದಲ್ಲಿ ಅಂತಿಮ ಸ್ಥಿತಿಯಲ್ಲಿ ಇದ್ದಾಗ ನಾನು ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಯಾರು ನಂಬರ್ ಒನ್ ಪಾವನ ಆಗಿದ್ದರೋ ಈಗ ಅವರೇ ಲಾಸ್ಟ್ ನಂಬರ್ನಲ್ಲಿ ಇದ್ದಾರೆ, ಅಂದರೆ ಅಂತ್ಯದಲ್ಲಿ ಅವರೇ ಪತಿತ ಆಗಿದ್ದಾರೆ ಎಂದು ತಂದೆ ಹೇಳುತ್ತಾರೆ. ಮೊದಲನೇ ನಂಬರ್ನಲ್ಲಿ ಬ್ರಹ್ಮ ತಂದೆ 16 ಕಲಾ ಸಂಪೂರ್ಣ ಆಗಿದ್ದರು, ಈಗ ಯಾವ ಕಲೆಯೂ ಇಲ್ಲ, ಎಲ್ಲರೂ ಪತಿತರಾಗಿದ್ದಾರೆ. ಪರಮಾತ್ಮ ತಂದೆ ದೂರ ದೇಶದ ಪ್ರಯಾಣಿಕ ಆಗಿದ್ದಾರೆ. ಆತ್ಮರಾದ ನೀವು ಕೂಡ ಪ್ರಯಾಣಿಕರೇ ಆಗಿದ್ದೀರಾ. ನೀವು ಇಲ್ಲಿಗೆ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತೀರಾ. ಸೃಷ್ಟಿ ಚಕ್ರದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಬಲೆ ಯಾರು ಎಷ್ಟೇ ಶಾಸ್ತ್ರವನ್ನು ಓದಬಹುದು, ಆದರೆ ಅವರು ಈ ಜ್ಞಾನವನ್ನು ಯಾರಿಗೂ ನೀಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಆತ್ಮರಾದ ನಿಮಗೆ ಜ್ಞಾನವನ್ನು ನೀಡುತ್ತಿದ್ದೇನೆ. ಜಗತ್ತಿನಲ್ಲಿ ಮನುಷ್ಯರು ಮನುಷ್ಯರಿಗೆ ಶಾಸ್ತ್ರದ ಜ್ಞಾನವನ್ನು ನೀಡುತ್ತಾರೆ. ಅವರು ಭಕ್ತರಾಗಿದ್ದಾರೆ. ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ, ಅವರೇ ಜ್ಞಾನದ ಸಾಗರ ಆಗಿದ್ದಾರೆ. ತಂದೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ದೇಹಾಭಿಮಾನಕ್ಕೆ ವಶ ಆಗುತ್ತಾರೆ. ಪರಮಾತ್ಮ ತಂದೆ ಸ್ವಯಂನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ಎಂದು ಹೇಳುತ್ತಾರೆ. ಜಗತ್ತಿನಲ್ಲಿ ಯಾರೂ ಕೂಡ ಸ್ವಯಂನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ಎಂದು ತಿಳಿಸುವುದಿಲ್ಲ. ಆತ್ಮವೇ ಶಿಕ್ಷಣವನ್ನು ಓದುತ್ತದೆ. ಜಗತ್ತಿನಲ್ಲಿ ಯಾರಿಗೂ ಈ ಮಾತು ಗೊತ್ತಿಲ್ಲ, ಏಕೆಂದರೆ ಎಲ್ಲರೂ ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ. ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಜನ ಹೇಳುವುದಿಲ್ಲ, ಏಕೆಂದರೆ ಅವರು ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ. ಈಗ ದೂರ ದೇಶದ ಪ್ರಯಾಣಿಕ ಆಗಿರುವ ಶಿವತಂದೆ ಬಂದಿದ್ದಾರೆ. ದೂರ ದೇಶದ ಪ್ರಯಾಣಿಕ ಎಂದು ಶಿವತಂದೆಗೆ ನಾವು ಹೇಳುತ್ತೇವೆ. ನಮಗೆ ಗೊತ್ತಿದೆ, ನಮ್ಮ 84 ಜನ್ಮದ ಚಕ್ರ ಈಗ ಪೂರ್ಣ ಆಗಿದೆ. ಪರಮಾತ್ಮ ತಂದೆ ಹೇಳುತ್ತಾರೆ, 5000 ವರ್ಷದ ಮೊದಲು ಕೂಡ ನಾನು ನಿಮಗೆ ತಿಳಿಸಿದ್ದೆ. ಮಕ್ಕಳೇ, ನಿಮಗೆ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ, ನನಗೆ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿದೆ. ಗೀತೆಯಲ್ಲೂ ಕೂಡ ಹಿಟ್ಟಿನಲ್ಲಿ ಉಪ್ಪನ್ನು ಹಾಕಿದಷ್ಟು ಕೆಲವು ಸತ್ಯ ಮಾತು ಇದೆ. ಇದು ಅದೇ ಗೀತೆಯ ಎಪಿಸೋಡ್ ಆಗಿದೆ. ಇದು ಅದೇ ಮಹಾಭಾರತದ ಯುದ್ಧದ ಸಮಯ ಆಗಿದೆ. ಇದು ಅದೇ ಮನ್ಮನಾಭವ ಮಧ್ಯಾಜೀಭವದ ಜ್ಞಾನ ಆಗಿದೆ. ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಈಗ ಅವಶ್ಯವಾಗಿ ಯುದ್ಧ ನಡೆಯುತ್ತದೆ.
ಯುದ್ಧ ನಡೆದಾಗ ಪಾಂಡವರೇ ವಿಜಯವನ್ನು ಪಡೆದುಕೊಳ್ಳುತ್ತಾರೆ. ವಿಷ್ಣುವಿನ ವಿಜಯ ಮಾಲೆ ಎಂದು ಗಾಯನ ಇದೆ, ಶಾಸ್ತ್ರದಲ್ಲಿ ತೋರಿಸಿದ್ದಾರೆ. ಪಾಂಡವರು ಕರಗಿ ಹೋದರು ಎಂದು, ಪಾಂಡವರು ಕರಗಿ ಸತ್ತರು ಎಂದು ಶಾಸ್ತ್ರದಲ್ಲಿ ತೋರಿಸುತ್ತಾರೆ. ಅವರು ಕರಗಿ ಸತ್ತರು ಅಂದ ಮೇಲೆ ಮಾಲೆ ಯಾವಾಗ ನಿರ್ಮಾಣ ಆಯಿತು, ಹೇಗೆ ನಿರ್ಮಾಣ ಆಯಿತು ಈಗ ತಂದೆ ತಿಳಿಸುತ್ತಾರೆ. ನೀವು ವಿಷ್ಣುವಿನ ಮಾಲೆಯ ಮಣಿ ಆಗುವುದಕ್ಕೋಸ್ಕರ ತಂದೆಯ ಬಳಿ ಬಂದಿದ್ದೀರಾ. ಮಾಲೆಯಲ್ಲಿ ಮೇಲೆ ಪತಿತ ಪಾವನ ತಂದೆ ಇದ್ದಾರೆ. ಪರಮಾತ್ಮ ತಂದೆಯ ನೆನಪಾರ್ಥ ಕೂಡ ಮಾಲೆಯಲ್ಲಿ ಬೇಕು ತಾನೆ. ಭಕ್ತಿ ಮಾರ್ಗದ ನೆನಪಾರ್ಥದ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ. ಕೆಲವರು 8 ಮಣಿಗಳ ಮಾಲೆಯಲ್ಲಿ ಬರುತ್ತಾರೆ. ಕೆಲವು ಮಾಲೆಗಳು 8 ಮಣಿಗಳ ಮಾಲೆ ಆಗಿರುತ್ತದೆ. ಕೆಲವು ಮಾಲೆಗಳು 108 ಮಣಿಗಳ ಮಾಲೆ ಆಗಿರುತ್ತದೆ. ಇನ್ನು 16,108 ಮಣಿಗಳ ಮಾಲೆಯನ್ನು ಕೂಡ ನಿರ್ಮಾಣ ಮಾಡಲಾಗುತ್ತದೆ. ಗಾಯನ ಕೂಡ ಇದೆ. ಏರುವ ಕಲೆಯ ಮೂಲಕ ಸರ್ವರ ಕಲ್ಯಾಣ ಎಂದು ಈಗ ನಿಮಗೆ ಗೊತ್ತಿದೆ. ಈಗ ನಾವು ಏರುವ ಕಲೆಯಲ್ಲಿ ಹೋಗುತ್ತಿದ್ದೇವೆ. ನಾವೆಲ್ಲರೂ ಈಗ ವಾಪಸ್ ಮನೆಗೆ ಹೋಗುತ್ತೇವೆ. ನಂತರ ನಾವು ನಮ್ಮ ಸುಖಧಾಮಕ್ಕೆ ಬರುತ್ತೇವೆ. ಸುಖಧಾಮದಿಂದ ನಾವು ಕೆಳಗಡೆ ಹೇಗೆ ಇಳಿಯುತ್ತೇವೆ, 84 ಜನ್ಮವನ್ನು ಹೇಗೆ ಪಡೆದುಕೊಳ್ಳುತ್ತೇವೆ ಅನ್ನುವ ಸಂಪೂರ್ಣ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. ಈ ಜ್ಞಾನವನ್ನು ನೀವೀಗ ಮರೆಯಬಾರದು. ಈಗ ನಮ್ಮ ಎಲ್ಲಾ ದುಃಖವನ್ನು ದೂರ ಮಾಡಲು, ನಮ್ಮ ಶಾಪವನ್ನು ಸಮಾಪ್ತಿ ಮಾಡಿ, ನಮ್ಮನ್ನು ಶಾಪದಿಂದ ಮುಕ್ತ ಮಾಡಿ, ನಮಗೆ ಸುಖದ ಆಸ್ತಿಯನ್ನು ನೀಡಲು ಪರಮಾತ್ಮ ತಂದೆ ಬಂದಿದ್ದಾರೆ. ರಾವಣ ನಮಗೆ ಶಾಪವನ್ನು ಕೊಟ್ಟಿರುವ ಕಾರಣ ನಾವು ದುಃಖಿಗಳಾಗಿದ್ದೇವೆ. ರಾವಣನ ಶಾಪದಿಂದ ಎಲ್ಲರೂ ದುಃಖಿಗಳಾಗುತ್ತಾರೆ. ಈಗ ತಂದೆ ಎಲ್ಲರಿಗೂ ಆಸ್ತಿಯನ್ನು ನೀಡುತ್ತಿದ್ದಾರೆ ಅಂದ ಮೇಲೆ ಈಗ ತಂದೆಯನ್ನು ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು. ನಿಮಗೆ ಗೊತ್ತಿದೆ, ನಾವು ಸೂರ್ಯವಂಶಿಗಳು ಭಾರತದಲ್ಲಿ ರಾಜ್ಯವನ್ನು ಆಳುತ್ತೇವೆ. ಭಾರತದಲ್ಲೇ ಶಿವತಂದೆ ಬರುತ್ತಾರೆ. ಭಾರತವೇ ಸ್ವರ್ಗ ಆಗಿತ್ತು ಅನ್ನುವ ಮಾತನ್ನು ಗಳಿಗೆ ಗಳಿಗೆಗೂ ಬುದ್ಧಿಯಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಯಾರು 84 ಜನ್ಮದ ಚಕ್ರದಲ್ಲಿ ಬಂದಿಲ್ಲವೋ ಅವರು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ ಮತ್ತು ಅನ್ಯರಿಗೂ ಜ್ಞಾನವನ್ನು ಧಾರಣೆ ಮಾಡಿಸುವುದಿಲ್ಲ. ಆದ್ದರಿಂದ ತಿಳಿದುಕೊಳ್ಳಲಾಗುತ್ತದೆ ಇವರು 84 ಜನ್ಮವನ್ನು ಪಡೆದುಕೊಂಡಿಲ್ಲ, ಇವರು ಲೇಟಾಗಿ ಬರುತ್ತಾರೆ ಎಂದು, ಇವರು ಸ್ವರ್ಗದಲ್ಲಿ ಬರುವುದಿಲ್ಲ ಎಂದು. ಅವರನ್ನು ನೋಡಿದಾಗ ಗೊತ್ತಾಗುತ್ತದೆ. ಸ್ವರ್ಗದ ಆದಿಯಲ್ಲಿ ಬರುವುದು ಒಳ್ಳೆಯದು ತಾನೆ. ಹೊಸ ಮನೆಯನ್ನು ಕಟ್ಟಿದಾಗ ಮೊದಲು ಮನೆಯಲ್ಲಿ ಮಾಲೀಕರು ಇರುತ್ತಾರೆ. ನಂತರ ಮನೆಯನ್ನು ಬಾಡಿಗೆಗೆ ಕೊಡುತ್ತಾರೆ. ಮನೆಯನ್ನು ಬಾಡಿಗೆಗೆ ಕೊಟ್ಟಾಗ ಆ ಮನೆ ಸೆಕೆಂಡ್ ಹ್ಯಾಂಡ್ ಆಗಿರುತ್ತದೆ. ಸತ್ಯುಗ ಹೊಸ ಜಗತ್ತಾಗಿದೆ. ತ್ರೇತ ಸೆಕೆಂಡ್ ಹ್ಯಾಂಡ್ ಆಗಿದೆ. ತ್ರೇತಾಯುಗಕ್ಕೆ ಸೆಕೆಂಡ್ ಹ್ಯಾಂಡ್ ಎಂದು ಹೇಳಲಾಗುತ್ತದೆ. ಈಗ ನಿಮ್ಮ ಬುದ್ಧಿಯಲ್ಲಿ ವಿಚಾರ ಇದೆ, ನಾವು ಸ್ವರ್ಗದ ಹೊಸ ಜಗತ್ತಿಗೆ ಹೋಗಬೇಕು. ಅಂದ ಮೇಲೆ ಪುರುಷಾರ್ಥವನ್ನು ಮಾಡಬೇಕು. ಪ್ರಜೆಗಳಂತೂ ತಯಾರಾಗುತ್ತಾ ಹೋಗುತ್ತಾರೆ. ನಿಮಗೆ ಗೊತ್ತಾಗುತ್ತದೆ ಮಾಲೆಯಲ್ಲಿ ಯಾರ್ಯಾರು ಪೋಣಿಸಲ್ಪಡುತ್ತಾರೆ ಎಂದು. ಯಾರಿಗಾದರೂ ನೀವು ಸ್ವರ್ಗದಲ್ಲಿ ಬರುವುದಿಲ್ಲ ಎಂದು ಡೈರೆಕ್ಟ್ ಆಗಿ ಹೇಳಿದರೆ ಅವರಿಗೆ ಹಾರ್ಟ್ ಫೇಲ್ ಆಗಿ ಬಿಡುತ್ತದೆ. ಆದ್ದರಿಂದ ಪುರುಷಾರ್ಥವನ್ನು ಮಾಡಿ, ಸ್ವಯಂ ಚೆಕ್ ಮಾಡಿಕೊಳ್ಳಿ. ನನ್ನ ಬುದ್ಧಿಯೋಗ ಎಂದೂ ಅಲೆದಾಡುತ್ತಿಲ್ಲ ತಾನೆ ಎಂದು ಸ್ವಯಂ ನೋಡಿಕೊಳ್ಳಿ ಎಂದು ತಂದೆ ಹೇಳುತ್ತಾರೆ. ಈಗ ಶಿವತಂದೆಯ ಬಗ್ಗೆ ನಿಮಗೆ ಬಹಳಷ್ಟು ಪ್ರೀತಿ ಜಾಸ್ತಿ ಆಗುತ್ತಾ ಇದೆ. ನೀವು ಹೇಳುತ್ತೀರಾ, ನಾವು ಬಾಪ್ತಾದರವರ ಬಳಿ ಹೋಗುತ್ತೇವೆ ಎಂದು. ಶಿವತಂದೆ ಬ್ರಹ್ಮ ತಂದೆಯ ಮೂಲಕ ಆಸ್ತಿಯನ್ನು ನೀಡುತ್ತಾರೆ. ಬ್ರಹ್ಮ ತಂದೆಯ ಮೂಲಕ ಶಿವತಂದೆಯ ಆಸ್ತಿಯನ್ನು ಪಡೆದುಕೊಳ್ಳಲು ನಾವು ತಂದೆಯ ಬಳಿ ಹೋಗುತ್ತಿದ್ದೇವೆ. ಇಂತಹ ತಂದೆಯ ಬಳಿ ಬಾರಿ ಬಾರಿಗೂ ಹೋಗುತ್ತಿರಬೇಕು. ತಂದೆಯ ಬಳಿ ಅನೇಕ ಬಾರಿ ಹೋಗಬೇಕು. ಆದರೆ ಗೃಹಸ್ಥ ವ್ಯವಹಾರವನ್ನೂ ಕೂಡ ನೋಡಿಕೊಳ್ಳಬೇಕು. ಭಲೇ ನೀವು ಬಹಳಷ್ಟು ಶ್ರೀಮಂತರಾಗಿರಬಹುದು, ಆದರೆ ನೀವು ತಂದೆಯ ಬಳಿ ಹೋಗಲು ಸಮಯ ಇಲ್ಲ ಎಂದು ಹೇಳುತ್ತೀರಾ ಅಂದರೆ ನಿಮಗೆ ತಂದೆಯ ಬಗ್ಗೆ ನಿಶ್ಚಯ ಇಲ್ಲ ಎಂದು ಅರ್ಥ. ಇಂತಹ ತಂದೆಯ ಬಳಿ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ರಿಫ್ರೆಶ್ ಆಗಲು ಹೋಗಬೇಕು. ತಂದೆಯ ಬಳಿ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಬಂದು ನೀವು ರಿಫ್ರೆಶ್ ಆಗಿ ಹೋಗಬಹುದು. ಗಳಿಗೆ ಗಳಿಗೆಗೂ ತಂದೆಯ ಆಕರ್ಷಣೆ ಮಕ್ಕಳನ್ನು ಆಕರ್ಷಿಸುತ್ತದೆ. ಯಾರಿಗೆ ತಂದೆಯ ಬಗ್ಗೆ ನಿಶ್ಚಯ ಇರುತ್ತದೆಯೋ ಅವರಿಗೆ ಗಳಿಗೆ ಗಳಿಗೆಗೂ ತಂದೆಯ ಕಡೆ ಆಕರ್ಷಣೆ ಆಗುತ್ತಿರುತ್ತದೆ. ಸೂಜಿಗೆ ತುಕ್ಕು ಹಿಡಿದಿತ್ತು ಅಂದರೆ ಅಯಸ್ಕಾಂತ ಅಷ್ಟೊಂದು ಆಕರ್ಷಣೆ ಮಾಡುವುದಿಲ್ಲ. ಯಾರಿಗೆ ತಂದೆಯ ಬಗ್ಗೆ ಸಂಪೂರ್ಣ ಪ್ರೀತಿ ಇರುತ್ತದೆಯೋ ಅವರಿಗೆ ತಂದೆಯ ಕಡೆ ಆಕರ್ಷಣೆ ಆಗುತ್ತದೆ. ಯಾರ ಬುದ್ಧಿಯೋಗ ತಂದೆಯ ಜೊತೆ ಸಂಪೂರ್ಣ ಜೋಡಣೆ ಆಗಿರುತ್ತದೆಯೋ ಅವರಿಗೆ ತಕ್ಷಣ ತಂದೆಯ ಬಳಿ ಹೋಗಬೇಕು ಎಂದು ಆಕರ್ಷಣೆ ಆಗುತ್ತದೆ. ಅವರು ತಂದೆಗೆ ಆಕರ್ಷಿತರಾಗಿ ತಂದೆಯ ಜೊತೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಮಧುಬನಕ್ಕೆ ಓಡೋಡಿ ಬರುತ್ತಾರೆ.
ಎಷ್ಟು ಆತ್ಮದ ಕಲ್ಮಶ ಸಮಾಪ್ತಿ ಆಗುತ್ತದೆಯೋ ಅಷ್ಟು ಜಾಸ್ತಿ ತಂದೆಗೆ ಆಕರ್ಷಿತರಾಗುತ್ತಾರೆ. ನಾವು ಕೂಡ ಅಯಸ್ಕಾಂತ ಆಗಿರುವ ತಂದೆಯ ಬಳಿ ಹೋಗಿ ಅವರ ಜೊತೆ ಮಿಲನವನ್ನು ಮಾಡಬೇಕು ಎಂದು ಮಧುಬನಕ್ಕೆ ಬರುತ್ತಾರೆ. ಗೀತೆ ಕೂಡ ಇದೆ, ನೀವು ಬೇಕಾದರೆ ಹೊಡೆಯಿರಿ, ಏನನ್ನಾದರೂ ಮಾಡಿರಿ, ಆದರೆ ನಾವು ನಿಮ್ಮ ಬಾಗಿಲನ್ನು ಬಿಟ್ಟು ಹೋಗುವುದಿಲ್ಲ ಎಂದು. ಈಗ ಮಕ್ಕಳಾದ ನಾವು ಕೂಡ ಪರಮಾತ್ಮ ತಂದೆಗೆ ಹೇಳಬೇಕು, ನೀವು ಪ್ರೀತಿಸಿ ಅಥವಾ ನಮ್ಮನ್ನು ತಿರಸ್ಕಾರ ಮಾಡಿ, ನೀವು ಏನಾದರೂ ಮಾಡಿ, ಆದರೆ ನಾವು ನಿಮ್ಮ ಬಾಗಿಲನ್ನು ಬಿಟ್ಟು ಹೋಗುವುದಿಲ್ಲ ಎಂದು. ಮಕ್ಕಳು ಅಂತ್ಯದಲ್ಲಿ ಅಂತಹ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಾ? ನಾವು ಎಂದೂ ತಂದೆಯ ಮನೆಯ ಬಾಗಿಲನ್ನು ಬಿಟ್ಟು ಹೋಗುವುದಿಲ್ಲ ಅನ್ನುವ ಸ್ಥಿತಿಯನ್ನು ಮಕ್ಕಳು ಅಂತ್ಯದಲ್ಲಿ ರೂಪಿಸಿಕೊಳ್ಳುತ್ತೀರಾ? ಯಾವಾಗ ಆತ್ಮದ ಕಲ್ಮಶ ಸಮಾಪ್ತಿ ಆಗುತ್ತದೆಯೋ ಆಗ ಆ ಶ್ರೇಷ್ಠ ಸ್ಥಿತಿ ರೂಪಿತ ಆಗುತ್ತದೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಆತ್ಮರೇ ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತಾಗಿ ಬಲೇ ನೀವು ನಿಮ್ಮ ಗೃಹಸ್ಥ ವ್ಯವಹಾರದಲ್ಲೇ ಇರಿ. ಎಲ್ಲರೂ ಮಧುಬನಕ್ಕೆ ಓಡಿ ಬಂದು ಇಲ್ಲೇ ಕುಳಿತುಕೊಳ್ಳಬಾರದು. ಸಾಗರನ ಬಳಿ ಮೋಡ ಬರುತ್ತದೆ, ನೀರನ್ನು ತುಂಬಿಕೊಂಡು ಹೋಗುವುದಕ್ಕೋಸ್ಕರ ನಂತರ ಹೋಗಿ ಮಳೆಯನ್ನು ಸುರಿಸುತ್ತದೆ. ಅದೇ ರೀತಿ ನೀವು ಜ್ಞಾನದ ಸಾಗರ ತಂದೆಯ ಬಳಿ ಮೋಡ ಆಗಿ ಬರಬೇಕು, ರಿಫ್ರೆಶ್ ಆಗಿ ವಾಪಸ್ ಹೋಗಬೇಕು, ನಂತರ ಹೋಗಿ ಜ್ಞಾನದ ಮಳೆಯನ್ನು ಸುರಿಸಿ ಸೇವೆಯನ್ನು ಮಾಡಬೇಕು. ಯಾವಾಗ ಬಂಧನ ಸಮಾಪ್ತಿಯಾಗುತ್ತದೆಯೋ ಆಗ ನೀವು ಸೇವೆಯನ್ನು ಮಾಡಲು ಹೋಗಲು ಸಾಧ್ಯ ಆಗುತ್ತದೆ. ಯಾರು ಗೃಹಸ್ಥದಲ್ಲಿ ಇದ್ದೀರೋ, ಲೌಕಿಕದಲ್ಲಿ ಮಕ್ಕಳಿಗೆ ಜನ್ಮವನ್ನು ನೀಡಿದ್ದೀರೋ, ತಂದೆ ತಾಯಿಯಾಗಿರುವ ನೀವು ನಿಮ್ಮ ಮಕ್ಕಳ ಪಾಲನೆಯನ್ನು ಕೂಡ ಮಾಡಬೇಕು, ಪರಮಾತ್ಮ ತಂದೆಯನ್ನು ನೆನಪೂ ಕೂಡ ಮಾಡಬೇಕು, ಪವಿತ್ರರಾಗಬೇಕು. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಯಜ್ಞದಲ್ಲಿ ಅನೇಕ ಪ್ರಕಾರದ ವಿಘ್ನ ಬರುತ್ತದೆ. ಪರಮಾತ್ಮ ತಂದೆ ಸಮರ್ಥ ಆಗಿದ್ದಾರೆ ಅಂದ ಮೇಲೆ ಯಜ್ಞದಲ್ಲಿ ಏಕೆ ವಿಘ್ನ ಬರುತ್ತದೆ ಎಂದು ಮಕ್ಕಳು ಹೇಳುತ್ತಾರೆ. ಮನುಷ್ಯರಿಗೆ ಇದು ಕೂಡ ಗೊತ್ತಿಲ್ಲ, ರಾವಣ ಭಗವಂತನಿಗಿಂತ ತೀಕ್ಷ್ಣ ಆಗಿದ್ದಾರೆ. ಈಗ ರಾವಣನ ರಾಜ್ಯವನ್ನು ರಾವಣನಿಂದ ಕಿತ್ತುಕೊಳ್ಳುತ್ತಿದ್ದೇವೆ ಅಂದ ಮೇಲೆ ರಾವಣ ಅನೇಕ ಪ್ರಕಾರದ ವಿಘ್ನವನ್ನು ಹಾಕುತ್ತಾನೆ. ನಾಟಕದ ಅನುಸಾರ ಪುನಃ ವಿಘ್ನಗಳು ಬಂದೇ ಬರುತ್ತದೆ. ಯಜ್ಞದ ಆರಂಭದಿಂದಲೂ ಪತಿತರು ವಿಘ್ನವನ್ನು ಹಾಕುತ್ತಿದ್ದಾರೆ. ಶಾಸ್ತ್ರದಲ್ಲೂ ಕೂಡ ಬರೆಯಲಾಗಿದೆ, ಕೃಷ್ಣನಿಗೆ 16,108 ಪಟ್ಟದ ರಾಣಿಯರು ಇದ್ದರು, ಕೃಷ್ಣನಿಗೆ ಸರ್ಪ ಕಚ್ಚಿತು ಎಂದು. ಇದೆಲ್ಲ ಅಸತ್ಯ ಮಾತಾಗಿದೆ. ರಾಮನ ಸೀತೆಯನ್ನು ಕಳ್ಳತನ ಮಾಡಿಕೊಂಡು ಹೋದರು ಎಂದು ಹೇಳುತ್ತಾರೆ. ಈಗ ರಾವಣ ಸ್ವರ್ಗದಲ್ಲಿ ಹೇಗೆ ಬರಲು ಸಾಧ್ಯ? ಬಹಳಷ್ಟು ಸುಳ್ಳನ್ನು ಹೇಳುತ್ತಾರೆ. ವಿಕಾರ ಇಲ್ಲದೆ ಮಕ್ಕಳು ಹೇಗೆ ಹುಟ್ಟಲು ಸಾಧ್ಯ ಎಂದು ಹೇಳುತ್ತಾರೆ. ಸತ್ಯಯುಗದಲ್ಲಿ ದೇವತೆಗಳು ನಿರ್ವಿಕಾರಿ ಆಗಿರುತ್ತಾರೆ. ಯಾರು ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುವಂತಹ ಆತ್ಮರಾಗಿದ್ದಾರೋ ಅವರೇ ಬಂದು ಈ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ. ಅನ್ಯರಿಗೆ ಈ ಜ್ಞಾನ ಗೊತ್ತಾಗುವುದಿಲ್ಲ. ಈ ಜ್ಞಾನ ಯಜ್ಞದಲ್ಲಿ ಅಸುರರು ವಿಘ್ನವನ್ನು ಹಾಕುತ್ತಾರೆ. ಪತಿತರಿಗೆ ಅಸುರರು ಎಂದು ಕರೆಯಲಾಗುತ್ತದೆ. ಪತಿತರು ರಾವಣ ಸಂಪ್ರದಾಯದವರಾಗಿದ್ದಾರೆ. ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಾ, ರಾವಣ ರಾಜ್ಯದಿಂದ ನೀವೀಗ ದೂರ ಆಗಿದ್ದೀರಾ. ನೀವು ರಾವಣ ರಾಜ್ಯದಿಂದ ದೂರ ಆಗಿದ್ದರೂ ಕೂಡ ರಾವಣ ರಾಜ್ಯದ ಪ್ರಭಾವ ಸ್ವಲ್ಪ ನಿಮ್ಮ ಮೇಲೆ ಆಗುತ್ತಿರುತ್ತದೆ. ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ. ನಾವೀಗ ವಾಪಸ್ ಮನೆಗೆ ಹೋಗುತ್ತಿದ್ದೇವೆ, ನಾವೀಗ ಇಲ್ಲೇ ಕುಳಿತಿದ್ದೇವೆ, ಆದರೆ ಬುದ್ಧಿಯಲ್ಲಿ ಜ್ಞಾನ ಇದೆ. ನೀವು ಇದೇ ಜಗತ್ತಿನಲ್ಲಿ ಕುಳಿತಿದ್ದೀರಾ. ನೀವು ಇದೇ ಜಗತ್ತಿನಲ್ಲಿ ಕುಳಿತಿದ್ದರೂ ಕೂಡ ನಿಮಗೆ ಈ ಜಗತ್ತಿನ ಬಗ್ಗೆ ವೈರಾಗ್ಯ ಇದೆ. ಇದು ಚೀಚಿ ಜಗತ್ತಾಗಿದೆ, ಈಗ ಇದು ಸ್ಮಶಾನ ಆಗುತ್ತದೆ. ಪರಮಾತ್ಮ ತಂದೆ ಭಿನ್ನ ಭಿನ್ನ ಪ್ರಕಾರದ ಪಾಯಿಂಟನ್ನು ತಿಳಿಸುತ್ತಿದ್ದಾರೆ. ವಾಸ್ತವದಲ್ಲಿ ಮನ್ಮನಾಭವ ಅನ್ನುವಂಥದ್ದು ಒಂದೇ ಒಂದು ಮುಖ್ಯವಾದ ಪಾಯಿಂಟ್ ಆಗಿದೆ. ಎಷ್ಟೊಂದು ಮಕ್ಕಳ ಪತ್ರ ಬಾಬಾರವರ ಬಳಿ ಬರುತ್ತದೆ, ಬಾಬಾ ನಾವು ಬಂಧನದಲ್ಲಿ ಇದ್ದೇವೆ ಎಂದು. ಇದು ಒಬ್ಬ ದ್ರೌಪದಿಯ ಮಾತಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಬಂಧನದಲ್ಲಿರುವ ಮಕ್ಕಳು ಬಾಬಾರವರ ಮಕ್ಕಳಾಗುತ್ತಾರೆ. ಈಗ ಈ ಪತಿತ ಜಗತ್ತನ್ನು ಪಾವನ ಜಗತ್ತನ್ನಾಗಿ ತಂದೆ ಮಾಡುತ್ತಿದ್ದಾರೆ. ನೀವೀಗ ಪತಿತ ಜಗತ್ತಿನಿಂದ ಪಾವನ ಜಗತ್ತಿಗೆ ಟ್ರಾನ್ಸ್ಫರ್ ಆಗುತ್ತಿದ್ದೀರಾ. ಯಾರು ಕಲ್ಪದ ಮೊದಲು ಹೂವಾಗಿದ್ದರೂ ಈಗಲೂ ಕೂಡ ಅವರೇ ತಂದೆಯ ಬಳಿ ಬರುತ್ತಾರೆ. ಗಾರ್ಡನ್ ಆಫ್ ಅಲ್ಲಾಹ ಎಂದು ಹೇಳುತ್ತಾರೆ. ಈಗ ಪರಮಾತ್ಮನ ಹೂದೋಟ ಸ್ಥಾಪನೆ ಆಗುತ್ತಾ ಇದೆ. ಹೂದೋಟದಲ್ಲಿ ಕೆಲವು ಇಂತಹ ಒಳ್ಳೆಯ ಹೂವಿರುತ್ತದೆ, ಆ ಹೂವನ್ನು ನೋಡಿದ ತಕ್ಷಣ ಮನಸ್ಸಿಗೆ ಎಷ್ಟೊಂದು ಆರಾಮ್ನ ಅನುಭವ ಆಗುತ್ತದೆ, ಖುಷಿಯ ಅನುಭವ ಆಗುತ್ತದೆ. ಹೂಗಳಿಗೆ ಹೆಸರು ಕೂಡ ಇದೆ, ಹೂಗಳ ರಾಜ ಎಂದು ಹೆಸರಿದೆ. ಆ ಹೂವನ್ನು 5 ದಿನ ಇಟ್ಟರೂ ಕೂಡ ಅದು ಅರಳೇ ಇರುತ್ತದೆ. ಆ ಹೂವಿನಿಂದ 5 ದಿನ ಆದರೂ ಕೂಡ ಸುಗಂಧ ಬರುತ್ತಿರುತ್ತದೆ. ಯಾರು ಇಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಮತ್ತು ಅನ್ಯರಿಗೆ ತಂದೆಯ ನೆನಪನ್ನು ಮಾಡಿಸುತ್ತಾರೋ ಅವರ ಸುಗಂಧ ಎಲ್ಲಾ ಕಡೆ ಹರಡುತ್ತದೆ. ಸದಾ ಅವರು ಖುಷಿಯಲ್ಲಿ ಇರುತ್ತಾರೆ.
ಇಂತಹ ಮಧುರಾತಿ ಮಧುರ ಮಕ್ಕಳನ್ನು ನೋಡಿ ಪರಮಾತ್ಮ ತಂದೆ ಕೂಡ ಹರ್ಷಿತರಾಗುತ್ತಾರೆ. ಅಂತಹ ಮಕ್ಕಳ ಸಮ್ಮುಖದಲ್ಲಿ ಪರಮಾತ್ಮ ತಂದೆ ಬಹಳ ಚೆನ್ನಾಗಿ ಜ್ಞಾನದ ಡ್ಯಾನ್ಸನ್ನು ಮಾಡುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಜ್ಞಾನ ಮತ್ತು ಯೋಗದಲ್ಲಿ ಶಕ್ತಿಶಾಲಿ ಆಗಬೇಕು. ನಿಮ್ಮ ಜೀವನದಲ್ಲಿ ನಿಮಗೆ ಯಾವುದೇ ಪ್ರಕಾರದ ಬಂಧನ ಇಲ್ಲ ಅಂದರೆ ಈಗ ಪುನಃ ನೀವು ಯಾವ ಬಂಧನದಲ್ಲೂ ಸಿಕ್ಕಿ ಹಾಕಿಕೊಳ್ಳಬಾರದು. ಬಾಲ ಬ್ರಹ್ಮಚಾರಿಗಳಾಗಿ ಇರಬೇಕು. ಸೆಕೆಂಡ್ ಪಾಯಿಂಟ್, ಈಗ ನಾವು ಏರುವ ಕಲೆಯ ಕಡೆ ಹೋಗುತ್ತಿದ್ದೇವೆ. ಈಗ ಇದು ನಮ್ಮ ಏರುವ ಕಲೆಯ ಸಮಯ ಆಗಿದೆ. ಪರಮಾತ್ಮ ತಂದೆ ನಮ್ಮ ಎಲ್ಲಾ ದುಃಖವನ್ನು ದೂರ ಮಾಡಿ ನಮಗೆ ಆಸ್ತಿಯನ್ನು ನೀಡಲು ಬಂದಿದ್ದಾರೆ. ಪರಮಾತ್ಮ ತಂದೆ ನಮ್ಮನ್ನು ಶಾಪದಿಂದ ಮುಕ್ತ ಮಾಡಿ ನಮಗೆ ಆಸ್ತಿಯನ್ನು ನೀಡಲು ಬಂದಿದ್ದಾರೆ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಅಪಾರ ಖುಷಿಯಲ್ಲಿ ಇರಬೇಕು. ನನ್ನ ಬುದ್ಧಿಯೋಗ ಬೇರೆ ಯಾವ ಕಡೆಯೂ ಅಲೆದಾಡುತ್ತಿಲ್ಲ ತಾನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು. ವರದಾನ, ಸ್ವಮಾನದ ಸ್ಥಿತಿಯಲ್ಲಿ ಇದ್ದು ದೇಹಾಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳುವಂತಹ ಸಫಲತಾ ಮೂರ್ತಿಗಳಾಗಿ ಯಾರೆಲ್ಲ ಮಕ್ಕಳು ಸ್ವಮಾನದ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತಾರೋ ಅವರು ಪರಮಾತ್ಮ ತಂದೆಗೆ ಮಕ್ಕಳಾದ ನಂತರ ಪರಮಾತ್ಮ ತಂದೆಯ ಪ್ರತಿಯೊಂದು ಆಜ್ಞೆಯನ್ನು ಅವರು ಸಹಜವಾಗಿ ಪಾಲನೆ ಮಾಡಲು ಅವರಿಗೆ ಸಾಧ್ಯ ಆಗುತ್ತದೆ. ಸ್ವಮಾನದಲ್ಲಿ ಭಿನ್ನ ಭಿನ್ನ ಪ್ರಕಾರದ ದೇಹಾಭಿಮಾನ ಸಮಾಪ್ತಿ ಆಗುತ್ತದೆ. ಸ್ವಮಾನದಲ್ಲಿ ಸ್ಥಿತ ಆದಾಗ ಭಿನ್ನ ಭಿನ್ನ ಪ್ರಕಾರದ ದೇಹಾಭಿಮಾನ ಸಮಾಪ್ತಿ ಆಗುತ್ತದೆ. ಸ್ವಮಾನ ಎಲ್ಲಾ ಪ್ರಕಾರದ ದೇಹಾಭಿಮಾನವನ್ನು ಸಮಾಪ್ತಿ ಮಾಡುತ್ತದೆ. ಆದರೆ ಯಾವಾಗ ಸ್ವಮಾನದಿಂದ ಸ್ವ ಅನ್ನುವ ಶಬ್ದವನ್ನು ತೆಗೆದು ಹಾಕುತ್ತೀರಾ, ಸ್ವಮಾನದಲ್ಲಿ ಸ್ವ ಅನ್ನುವ ಶಬ್ದವನ್ನು ಮರೆತು ಬಿಡುತ್ತೀರಾ, ಆಗ ಹೆಸರು ಕೀರ್ತಿ ಗೌರವದ ಹಿಂದೆ ಹೋಗುತ್ತೀರಾ. ಈ ಒಂದು ಶಬ್ದದ ತಪ್ಪಿನಿಂದ ಅನೇಕ ತಪ್ಪುಗಳು ನಿಮ್ಮ ಮೂಲಕ ಆಗುತ್ತದೆ. ಆದ್ದರಿಂದ ಜಾಸ್ತಿ ಪರಿಶ್ರಮವನ್ನು ಪಡಬೇಕಾಗುತ್ತದೆ ಮತ್ತು ಕಡಿಮೆ ಪ್ರತ್ಯಕ್ಷ ಫಲದ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಸದಾ ಸ್ವಮಾನದಲ್ಲಿ ಸ್ಥಿತ ಆಗಿರಿ, ಆಗ ಪುರುಷಾರ್ಥವನ್ನು ಸಹಜವಾಗಿ ಮಾಡಲು ಸಾಧ್ಯ ಆಗುತ್ತದೆ. ಆಗ ಪುರುಷಾರ್ಥದಲ್ಲಿ ಮತ್ತು ಸೇವೆಯಲ್ಲಿ ಸಹಜವಾಗಿ ಸಫಲತಾ ಮೂರ್ತಿಗಳಾಗುತ್ತೀರಾ. ಶ್ಲೋಗನ್, ತಪಸ್ಸನ್ನು ಮಾಡಬೇಕು ಅಂದರೆ ಸಮಯವನ್ನು